ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಿಂಧೆ ಸಮ್ಮಿತ್ ರಿಸರ್ಚ್ ಫೌಂಡೇಶನ್ ಬೆಂಗಳೂರಿನಿಂದ ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ವಯೋಮಾನಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಿರುವ ಅಷ್ಟಾಂಗ ಯೋಗ ಪಠ್ಯಕ್ರಮದ ಆನ್ಲೈನ್ ಯೋಗ ತರಗತಿಗಳನ್ನು ಮಕ್ಕಳಿಗೆ ಅನುಕೂಲಕರವಾಗಲಿ ಎನ್ನುವ ದೃಷ್ಟಿಯಿಂದ ನಡೆಸುತ್ತಿದ್ದೇವೆ ಇಂದು ನಾವು 1ನೇ ತರಗತಿಯಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಯೋಗ ತರಗತಿಯನ್ನು ಮಾಡುತ್ತಿದ್ದೇವೆ नमस्ते अवधिगळल्ली वंदाद यम नियमद बगेगे अदन्नु कथेय मूलक तिळिदुकोळ्ळुवंतह सुसमय कथेय हेसरु बालक बाल्यद कालद दृढ़ निश्चय एन्नुवंतद्दु कथेय हेसरु बाल्यकालद दृढ़ निश्चय कथेय हेसरिनल्ली बरुवंतह मुख्य पात्र ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಸುಭಾಷ ತನ್ನ ಸಣ್ಣ ವಯಸ್ಸಿನಲ್ಲಿ ಸಣ್ಣ ಮಗುವಾಗಿರಬೇಕಾದ್ರೆ ಸಾಧಾರಣ 10-12 ವಯಸ್ಸು ಸಾಮಾನ್ಯವಾಗಿ ತಾಯಿಯ ಹತ್ರನೇ ನಿದ್ರೆ ಮಾಡುವಂತದ್ದು ಮನೆಯಲ್ಲಿ ನಿತ್ಯ ಹರಟೆ ಕುಟುಂಬದಲ್ಲಿ ಒಂದು ರೀತಿಯ ಆ ಒಂದು ಖುಷಿಯಾಗಿರುವಂತಹ ನಾವು ಜೀವನ ಪೂರ್ತಿ ಖುಷಿಯಾಗಿ ಇರ್ತೀವಿ ಆ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಬೆಳೀತಾ ಇರುವಂತಹ ಒಂದು ಕಿಶೋರಾವಸ್ಥೆಯ ಸಮಯ ನಾವೆಲ್ಲರೂ ಕೂಡ ನಾವು ಕೂಡ ಮನೆಯಲ್ಲಿ ನೋಡ್ತೀವಿ ಶಾಲೆ ಬಿಟ್ಟು ಮನೆಗೆ ಬರೋದು ಮನೆಯಲ್ಲಿ ಆಟ ಆಡೋದು ಮನೆಯಲ್ಲಿ ಎಲ್ಲ ನಮ್ಮ ಮನೆಯ ದಿನಚರಿ ಚಟುವಟಿಕೆಗಳು ಹೇಗಿರ್ತದಲ್ಲ ಒಟ್ಟಿನಲ್ಲಿ ನಾವು ಖುಷಿಯಾಗಿರ್ತೇವೆ ಇವಾಗ ಸುಭಾಷ ಬಾಲಕನು ಕೂಡ ಹಾಗೆ ಒಂದು ದಿವಸ ಏಕಾಏಕಿ ಚಾಪೆಯಿಂದ ಎದ್ದು ಹೋಗಿ ಬರಿಯ ನೆಲದಲ್ಲಿ ಮಲಗ್ತಾನೆ ಯಾವುದೇ ಎತ್ತರದ ಹಾಸಿಗೆ ಮೆತ್ತಗಿನ ಹಾಸಿಗೆ ಇದೆ ಯಾವುದನ್ನು ಕೂಡ ತ್ಯಜಿಸಿ ಬರಿಯ ನೆಲದಲ್ಲಿ ಒಂದು ಬರಿಯ ಬಟ್ಟೆ ಹಾಕಿ ಮಲಗಿದಾಗ ತಾಯಿ ಕೇಳ್ತಾಳೆ ಏನು ಏನು ಸುಭಾಷ ಏಕಾಏಕಿ ಹೋಗಿ ಅಲ್ಲಿ ಮಲಗಿದ್ಯಾ ಏನು ಅಂತ ಇಲ್ಲ ಇವತ್ತು ನನಗೆ ಗುರುಗಳು ಹೇಳಿದ್ರು ನನಗೆ ಒಂದು ವಿಷಯ ಗೊತ್ತಾಯಿತು ಯಾರೆಲ್ಲ ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ ಋಷಿಗಳು ಸಾಧು ಸನ್ಯಾಸಿಗಳೆಲ್ಲ ಇದ್ದಾರೆ ಅವರೆಲ್ಲವನ್ನೂ ಕೂಡ ತ್ಯಜಿಸಿ ತ್ಯಾಗ ಮಾಡಿ ಅತ್ಯಂತ ಸರಳ ಜೀವನವನ್ನು ನಡೆಸಿದವರು ಸ್ವತಃ ಅಂತಹ ಸಿದ್ಧ ಯೋಗಿಗಳಾದವರೆಲ್ಲರೂ ಕೂಡ ಬರಿಯ ಒಂದು ಬಟ್ಟೆ ಹಾಕಿ ಬರಿಯ ನೆಲದಲ್ಲೇ ಮಲಗಿದವರು ಎನ್ನುವಂಥದ್ದನ್ನು ಹೇಳಿದರು ಹಾಗಾಗಿ ನಾನು ಅದನ್ನು ಮಾಡ್ತೀನಿ ಒಳ್ಳೆಯ ಒಬ್ಬ ಸನ್ಯಾಸಿ ಆಗಬೇಕು ನನಗೆ ಅಂತ ಆಸೆಯನ್ನು ತಾಯಿಯಲ್ಲಿ ಹೇಳಿದಾಗ ದೂರದಲ್ಲಿ ಕೇಳಿಸ್ಕೊಳ್ತಾ ಇದ್ದಂತಹ ತಂದೆ ಸುಭಾಷನ ತಂದೆ ಹೇಳ್ತಾರೆ ನೋಡೋ ಸುಭಾಷ ನೀನು ಒಳ್ಳೆಯ ಸನ್ಯಾಸಿ ಋಷಿಯೂ ಆಗಬೇಕು ಆದರೆ ನೀನು ಚೆನ್ನಾಗಿ ಓದಬೇಕು ಒಳ್ಳೆಯ ಒಂದು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅದಕ್ಕೆ ನೀನು ಸರಿಯಾದ ಪ್ರಯತ್ನ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಓದಬೇಕು ಅಂಕಗಳನ್ನು ಗಳಿಸಬೇಕು ಓದಿನಲ್ಲಿ ಸಾಧನೆ ಮಾಡಬೇಕು ಅಂತ ತಂದೆ ಹೇಳಿದಾಗ ಅದನ್ನು ಕೂಡ ಏನು ಸುಭಾಷ ತಂದೆ ಮಾತನ್ನು ಮೀರಲಿಲ್ಲ ಮಾತ್ರ ಅಲ್ಲ ತಂದೆ ಅತ್ಯಂತ ಪ್ರೀತಿಯಿಂದ ಸುಭಾಷ ಬಾ ಚಾಪೆಯಲ್ಲಿ ಮಲಕೋ ಅಂತ ಹೇಳಿದಾಗ ಅಲ್ಲಿಂದ ಅವನು ಅಲ್ಲಿಗೆ ಎದ್ದು ಬಂದು ಯಥಾ ಪ್ರಕಾರ ನಿತ್ಯದ ಹಾಗೆ ನಿದ್ರೆ ಊಟ ಎಲ್ಲವನ್ನು ಕೂಡ ಮುಂದುವರಿಸ್ತಾನೆ ಮಾತ್ರ ಅಲ್ಲ ಉತ್ತಮ ಓದುಗಾರನಾಗಿ ಜೊತೆಗೆ ಉತ್ತಮ ಒಬ್ಬ ವಿದ್ಯಾರ್ಥಿಯಾಗಿ ಶಾಲೆಯಲ್ಲಿ ಮೂಡಿ ಬರ್ತಾನೆ ಮಾತ್ರ ಅಲ್ಲ ICS ಪರೀಕ್ಷೆಯನ್ನು ಕೂಡ ಪಾಸ್ ಆಗ್ತಾನೆ ಉತ್ತಮ ಅಂಕ ಉತ್ತಮ ಶಿಕ್ಷಣ ಉನ್ನತ ವಿದ್ಯಾಭ್ಯಾಸ ಇದೆಲ್ಲ ಸಾಧನೆಯನ್ನು ಮಾಡುತ್ತಾ ಸರ್ಕಾರಿ ಉದ್ಯೋಗಕ್ಕೆ ಹೋಗುವ ಎಲ್ಲ ಅವಕಾಶಗಳು ಸುಭಾಷರಿಗೆ ಬರುತ್ತೆ ಆದರೆ ಸುಭಾಷ್ ಚಂದ್ರ ಬೋಸ್ ನನಗೆ ಸರ್ಕಾರಿ ಈ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಇರುವಂತಹ ಈ ಅಧಿಕಾರ ಈ ಉದ್ಯೋಗ ಬೇಡ ನಾನು ಏನು ಈ ಹಿಂದೆನೇ ಹೇಳಿದ್ದೆ ಈ ದೇಶಕ್ಕಾಗಿ ಭಾರತ ಮಾತೆಯ ಸೇವೆಗಾಗಿ ನನ್ನ ಸಮಯ ನನ್ನ ಶರೀರ ತನ್ನ ಪರಿಶ್ರಮ ನನ್ನ ಬುದ್ಧಿ ಇದೆಲ್ಲ ಕೂಡ ಸಮರ್ಪಣೆ ಆಗಬೇಕು ಹಾಗಾಗಿ ತಂದೆ ತಾಯಿ ಹೇಳಿದ ಹಾಗೆ ನಾನು ಉನ್ನತ ವಿದ್ಯಾಭ್ಯಾಸ ಮಾಡಿದ್ದೇನೆ ಒಂದನೇ ಕೆಲಸ ಪೂರ್ತಿ ಮಾಡಿದ್ದೇನೆ ಹಾಗೆಯೇ ಸಾಮಾನ್ಯ ಜೀವನ ಮತ್ತು ದೇಶಕ್ಕಾಗಿ ಸಮಯ ಕೊಡಬೇಕು ಎನ್ನುವಂಥದ್ದನ್ನು ಕೂಡ ನಾನು ಇವತ್ತು ಮಾಡಲಿಕ್ಕೆ ಹೊರಟಿದ್ದೀನಿ ಅದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಹೀಗೆ ಮೂರು ಉದ್ದೇಶಗಳನ್ನು ಕೂಡ ಈಡೇರಿಸಿದಂತಹ ಒಬ್ಬರು ಪ್ರಮುಖರು ಯಾರು ಉನ್ನತ ಶಿಕ್ಷಣ ಇರಬಹುದು ದೇಶ ಸೇವೆ ಇರಬಹುದು ಮತ್ತು ಕಠೋರವಾದ ಬದುಕು ಇರಬಹುದು ಇದು ಮೂರನ್ನು ಕೂಡ ಸಾಧನೆ ಮಾಡಿ ತೋರಿಸಿದಂತಹ ಸುಭಾಷ್ ಚಂದ್ರ ಬೋಸ್ರ ಒಂದು ಜೀವನ ನಮಗೆಲ್ಲರಿಗೂ ಕೂಡ ಪ್ರೇರಣೆ ಆಗುತ್ತೆ ಇದರ ಹಿಂದೆ ಇರೋದೇನು ತಪಸ್ಸು
ಒಂದು ಗುರಿಯನ್ನು ಇಟ್ಟುಕೊಂಡು ನಾನು ಉನ್ನತ ವಿದ್ಯಾಭ್ಯಾಸ ಉನ್ನತವಾದ ದೇಶ ಸೇವೆ ಮತ್ತು ಒಂದು ಕಠೋರವಾದ ಶಿಸ್ತನ್ನು ನನ್ನಲ್ಲಿ ನಾನು ಅಳವಡಿಸಿಕೊಂಡು ಜೀವನವನ್ನು ಮಾಡಬೇಕು ಅಂತ ಹೇಳಿದ ಗುರಿಯನ್ನು ಇಟ್ಟುಕೊಂಡು ಅದಕ್ಕೆ ಪ್ರಯತ್ನ ಮಾಡಿದಂತಹ ಒಂದು ತಪಸ್ವಿಯ ರೀತಿಯಲ್ಲಿ ಪ್ರಯತ್ನ ಮಾಡಿದಂತಹ ಉದಾಹರಣೆ ಜ್ವಾಲಂತ ಉದಾಹರಣೆ ಒಂದು ಆದರ್ಶನೀಯ ಜೀವನ ಕ್ರಮ ನಮ್ಮೆದುರಿಗಿದೆ ಅದೇ ನಮ್ಮ ಸ್ವಾತಂತ್ರ್ಯ ವೀರ ಸುಭಾಷ್ ಚಂದ್ರ ಬೋಸರ ಜೀವನ ನಾವು ಕೂಡ ಇದರಿಂದ ಸಾಕಷ್ಟು ತಿಳಿದಿದ್ದೇವೆ ಹೌದಾ ಅಲ್ವಾ ವಿದ್ಯಾರ್ಥಿಗಳೇ ಖಂಡಿತ ಸರಿತಾನೆ ಹಾಗಾಗಿ ಇದನ್ನೆಲ್ಲ ನಾವು ಅಳವಡಿಸಿಕೊಳ್ಳೋದು ಒಂದು ನಮ್ಮ ಸ್ನೇಹಿತರು ಬರ್ತಾರೆ ನಮ್ಮ ಮನೆಯಲ್ಲಿ ಅನೇಕರು ಇದ್ದಾರೆ ಅವರಿಗೆ ಈ ಕಥೆಯನ್ನು ಹೇಳ್ಬೋದಾ ಇದು ಸುಭಾಷರ ಜೀವಂತ ಘಟನೆ ಅಲ್ವಾ ಹೇಳೋಣ ಅಂತ ನಾನು ಹೇಳೋದು ಆಗ್ಬೋದಾ ಖಂಡಿತ ಸರಿತಾನೆ ಹಾಗೇನೆ ಈ ಜೀವನ ಒಂದು ಬಿಡುವಿನ ಸಮಯಕ್ಕೆ ಒಂದು ಚಟುವಟಿಕೆ ಇದೆ ಅದೇನು ಹೇಳಿ ನಾವು ಸುಭಾಷ್ ಚಂದ್ರ ಬೋಸರ ಒಂದು ಚಿತ್ರ ಅಥವಾ ಔಟ್ಲೈನ್ ನಮಗೆ ಸಿಗುತ್ತೆ ಅದಕ್ಕೆ ನಾವೇನಾದರೂ ಬಣ್ಣ ಹಚ್ಚಬಹುದಾ ಒಂದು ಸಣ್ಣ ಚಟುವಟಿಕೆ ಖಂಡಿತ ಇದನ್ನು ಮಾಡಬೇಕು ಸರಿನಾ ಒಪ್ಪಿಗೆಯಾ ಸರಿ ಈಗ ನಾವು ಆಸನದ ಅಭ್ಯಾಸದ ಕಡೆಗೆ ಹೋಗೋಣ ಆಸನದ ಅಭ್ಯಾಸವನ್ನು ಮಾಡುವ ಮೊದಲು ದೇಹವನ್ನು ಸಡಿಲ ಮಾಡ್ಕೊಳ್ಬೇಕು ಅಂದರೆ ಸೂಕ್ಷ್ಮ ವ್ಯಾಯಾಮದ ಕಡೆಗೆ ನಾವು ಹೋಗಬೇಕು ನಮಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ ಸೂಕ್ಷ್ಮ ವ್ಯಾಯಾಮವನ್ನು ನಾವಂತೂ ಹೇಗಾದ್ರೂ ಮಾಡ್ತಾ ಇರ್ತೇವೆ ಅದರಲ್ಲಿ ನಮಗೀಗ ಸುಲಭವಾಗಿ ನಾವು ಹೇಗೆ ದೇಹದ ಪ್ರತಿಯೊಂದು ಅಂಗವನ್ನು ಸಡಿಲ ಮಾಡ್ಕೊಳ್ಬೇಕು ಅದಕ್ಕೆ ನಾವೀಗ ಹೋಗ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ಕುತ್ತಿಗೆಯ ಭಾಗದ ಚಲನೆಯನ್ನು ಮಾಡಲಿಕ್ಕಿದ್ದೇವೆ ಕುತ್ತಿಗೆಯನ್ನು ರೊಟೇಷನ್ ತಿರುಗಿಸುವಂಥದ್ದು ಕೈಯನ್ನು ಸೊಂಟದ ಮೇಲ್ಗಡೆ ಇಟ್ಕೊಂಡು ಕಾಲನ್ನು ಸ್ವಲ್ಪ ದೂರ ಇಟ್ಕೊಂಡು ನಿಮಗೆ ಸುಲಭವಾಗುವಷ್ಟು ದೂರದಲ್ಲಿ ಇಟ್ಕೊಂಡು ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ನಿಧಾನವಾಗಿ ಎಡಬದಿಗೆ ಹಾಗೆ ಮುಂದಕ್ಕೆ ಹಾಗೆ ಬಲಬದಿಗೆ ಹಾಗೆ ಹಿಂದಕ್ಕೆ ನಿಧಾನವಾಗಿ ಗಮನಿಸ್ತಾ ಉಸಿರಾಟವನ್ನು ಇಲ್ಲಿ ಸಹಜವಾಗಿ ಬಿಟ್ಬಿಡಿ ನಿಧಾನವಾಗಿ ಗಮನಿಸ್ತಾ ಮಾಡಬೇಕು ಚೆನ್ನಾಗಿ ಕುತ್ತಿಗೆಯನ್ನು ತಿರುಗಿಸುವ ಪ್ರಯತ್ನ ಮಾಡಬೇಕು ಈಗ ನಿಧಾನವಾಗಿ ಮಧ್ಯಕ್ಕೆ ತಗೊಂಡು ಬರ್ತಾ ಹಾ ಈಗ ಎಡಬದಿಯಿಂದ ಹಿಂದಕ್ಕೆ ತಗೊಂಡು ಹೋಗುವಂಥದ್ದು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಇದರ ಅಭ್ಯಾಸವನ್ನು ನಾವೀಗ ಮಾಡಬೇಕು ಹಾ ಗಮನಿಸ್ಕೊಳ್ಳಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಹಿಂದಕ್ಕೆ ಹೋಗಬೇಕು ಅಷ್ಟು ಬಲಬದಿಗೂ ತಾಗಿಸ್ತಾ ಗಲ್ಲವನ್ನು ಎದೆಯ ಭಾಗದ ಕಡೆಗೆ ತಾಗಿಸ್ಕೊಳ್ತಾ ಹಾಗೇ ಹಿಂದಕ್ಕೆ ಹೋಗ್ತಾ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಬರಬೇಕು ಕಣ್ಣುಗಳನ್ನು ತೆರೆದಿದ್ದರೆ ತುಂಬ ಈ ಇದರಲ್ಲಿ ಬಹಳ ಒಳ್ಳೆಯದು ನಿಧಾನವಾಗಿ ಮಧ್ಯಕ್ಕೆ ಬರ್ತಾ ನಿಲ್ಲಿಸ್ಕೊಳ್ಳುವ ಕಣ್ಣನ್ನು ಮುಚ್ಚಿಗೆ ನಿಧಾನವಾಗಿ ಕೈಯನ್ನು ಕೆಳಗಡೆ ಬಿಡ್ತಾ ಕಾಲುಗಳನ್ನು ಸ್ವಲ್ಪ ಹತ್ತಿರ ತಗೊಂಡು ಬರ್ಬೋದು ಬೇಕಾದರೆ ಹಾ ಗಮನಿಸ್ಕೊಳ್ಳಿ ಕುತ್ತಿಗೆಯ ಭಾಗದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸ್ತಾ ಬನ್ನಿ ಯಾವ ರೀತಿಯಾಗಿ ಇಲ್ಲಿ ನಮಗೆ ಅನುಭವಗಳು ಕಾಣಲಿಕ್ಕೆ ಸಿಗ್ತದೆ ಇದನ್ನೆಲ್ಲವನ್ನು ಗಮನಿಸಿಕೊಳ್ತಾ ಮುಂದಿನ ಅಭ್ಯಾಸ ನಮ್ಮ ಕೈಗಳನ್ನು ತಿರುಗಿಸುವಂಥದ್ದು ಹ್ಯಾಂಡ್ಸ್ ರೊಟೇಷನ್ ಅಂತ ಕರಿತೇವೆ ಇದಕ್ಕೆ ಆಗ್ಬೋದಲ್ವಾ ಶುರು ಮಾಡುವನ ನಿಧಾನವಾಗಿ ಕಣ್ಣನ್ನು ತೆರೀತಾ ಕೈ ಕಾಲುಗಳು ಸ್ವಲ್ಪ ದೂರ ಇರಲಿ ಆನಂತರದಲ್ಲಿ ಎದುರುಗಡೆಗೆ ಒಂದು ಪಾಯಿಂಟನ್ನು ಮಾಡ್ಕೊಳ್ಳಿ ಎದುರುಗಡೆ ಒಂದು ಇದನ್ನು ನೋಡ್ತಾ ಇರಿ ಆ ನೋಡ್ತಾ ಇದ್ದು ಈಗ ಕೈಯನ್ನು ನಿಧಾನವಾಗಿ ತಿರುಗಿಸುವ ಪ್ರಯತ್ನವನ್ನು ಮಾಡೋಣ ಹಾ ಕುತ್ತಿಗೆ ಅಭ್ಯಾಸವನ್ನು ನಿಧಾನವಾಗಿ ಶುರು ಮಾಡಿದೆವು ಈ ಅಭ್ಯಾಸವನ್ನು ಸ್ವಲ್ಪ ವೇಗವಾಗಿ ಮಾಡಲಿಕ್ಕೆ ಶುರು ಮಾಡಬೇಕು ಹಾ ಕೈಯನ್ನು ಇನ್ನಷ್ಟು ವೇಗವಾಗಿ 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 ತಿರುಗಿಸ್ತಾ ಹಾ ನಿಧಾನ 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 ಅಲ್ಲಿಂದನೇ ಉಲ್ಟಾ ಉಲ್ಟಾ ಅಭ್ಯಾಸವನ್ನು ಮಾಡುವ ವೆರಿ ಗುಡ್ ಹಿಂದಕ್ಕೆ ಕೆಳಗಡೆಗೆ ಮೇಲಕ್ಕೆ ಹಿಂದಕ್ಕೆ ಕೆಳಗಡೆ ಮೇಲಕ್ಕೆ ಮುಖದಲ್ಲಿ ಒಂದು ನಗು ಇರಲಿ ಉಸಿರಾಟವು ಸಹಜವಾಗಿರಲಿ ಸ್ವಲ್ಪ ವೇಗದ ಪ್ರಯತ್ನವನ್ನು ಮಾಡೋಣ ಆ ವೆರಿ ಗುಡ್ ಹಾಗೆ 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 ನಿಧಾನವಾಗಿ ಮಧ್ಯಕ್ಕೆ ಬಂದು ನಿಲ್ಲಿಸಿಕೊಳ್ಳುವ ಕಣ್ಣನ್ನು ಮುಚ್ಚಿ ಕಣ್ಣನ್ನು ಮುಚ್ಚಿ ಉಸಿರಾಟದ ಕಡೆ ಗಮನವನ್ನು ಕೊಡಿ ಪೂರ್ಣವಾಗಿ ಉಸಿರಾಟದ ಕಡೆ ಗಮನವನ್ನು ಕೊಡ್ತಾ ಬನ್ನಿ ಯಾವುದೇ ರೀತಿಯಾಗಿ ಒತ್ತಡಗಳಿಲ್ಲ ಇಲ್ಲಿ ಕುತ್ತಿಗೆಯ ಭಾಗ ನಂತರದಲ್ಲಿ ಕೈಯ ಭಾಗಕ್ಕೆ ಚಲನೆಯನ್ನು ಕೊಟ್ಟಿದ್ದೇವೆ ಭುಜದ ಭಾಗದಲ್ಲೂ ಒಂದು ಬದಲಾವಣೆ ಆಗ್ತಾ ಇದೆ ಇದನ್ನೆಲ್ಲವನ್ನು ಗಮನಿಸ್ಕೊಳ್ಬೇಕು ಹಾಗೇ ಗಮನಿಸ್ತಾ 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 ನಿಧಾನವಾಗಿ ಈಗ ಕಣ್ಣನ್ನು ತೆರೀತಾ
ಕಾಲುಗಳು ಸ್ವಲ್ಪ ದೂರ ಇರಲಿ. ಆ ನಮ್ಮನೇಲೆಲ್ಲ ಚೇರ್ ಇದೆಯಾ? ಆ ಚೇರ್ ಇದೆ ಅಲ್ವಾ? ಆ ಈಗ ಚೇರಲ್ಲಿ ಕೂತ್ಕೊಳ್ಬೇಕು. ಹಾ ಸ್ವಲ್ಪ ಫಾಸ್ಟಾಗಿ ಕೂತ್ಕೊಳ್ಬೇಕು ಮತ್ತು ಹೇಳಬೇಕು, ಕೂತ್ಕೊಳ್ಬೇಕು ಹೇಳಬೇಕು. ಈಗ ಹಿಂದ್ಗಡೆ ನಿಮ್ಮ ಹಿಂದ್ಗಡೆ ಒಂದು ಚೇರನ್ನು ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ಬೇಕು, ಆಗೋದಲ್ವಾ? ವೆರಿ ಗುಡ್. ಕೈಯನ್ನು ಮುಂದಕ್ಕೆ ತಗೊಂಡು ಬನ್ನಿ. ಹಾ ಎದೆಯ ಮುಂದಕ್ಕೆ ತಗೊಂಡು ಬಂದಿದ್ದೇವೆ. ಹಾ ಈಗ ನಿಧಾನವಾಗಿ ಕೂತ್ಕೊಳ್ಳಿ. ಹಾ ನಿಧಾನವಾಗಿ ಮೇಲಕ್ಕೆ ಬನ್ನಿ, ಮತ್ತೆ ನಿಧಾನವಾಗಿ ಕೂತ್ಕೊಳ್ಳಿ. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಇಲ್ಲಿ ಉಸಿರನ್ನು ಬಿಡ್ತಾ ಕೂತ್ಕೊಳ್ತಾ ಇದ್ದೇವೆ. ಹಾ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದೇವೆ, ಉಸಿರನ್ನು ಬಿಡ್ತಾ ಕೂತ್ಕೊಳ್ತಾ ಇದ್ದೇವೆ, ಹಾಗೇ ಮೇಲಕ್ಕೆ ಬರ್ತಾ ಇದ್ದೇವೆ. ಸ್ವಲ್ಪ ವೇಗವಾಗಿ ಮಾಡೋಣ ಮಕ್ಕಳೇ. ವೆರಿ ಗುಡ್. ಹಾ ಶುರು ಮಾಡೋಣ. ಒಂದು, ಎರಡು, ಮೂರು, ನಾಲ್ಕು, ಐದು. ವೆರಿ ಗುಡ್. ನಿಧಾನವಾಗಿ ನಿಲ್ಲಿಸ್ತಾ ಕಾಲುಗಳನ್ನು ಸ್ವಲ್ಪ, ಕೈಗಳನ್ನು ಫ್ರೀಯಾಗಿ ಬಿಟ್ಟು ಬಿಡ್ತಾ ಕಣ್ಣನ್ನು ನಿಧಾನವಾಗಿ ಮುಚ್ಚಿ. ನಾನೀಗ ನೀವು ಸ್ವಲ್ಪ ಗಮನಿಸ್ತಾ ಇರ್ಬೋದು ನೀವಲ್ವಾ, ಮತ್ತೆ ಈ ಸಲ ಇವರು ಕಣ್ಣನ್ನು ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾವು ಗಮನಿಸ್ಕೊಳ್ಬೇಕು, ಹೆಚ್ಚು ಉಸಿರಾಟದ ಕಡೆಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ, ಆಗ್ಬೋದಲ್ವಾ? ಹಾ ಈಗ ನಿಧಾನವಾಗಿ ಕಣ್ಣನ್ನು ತೆರೀತಾ ಮುಂದಿನ ಇದೇ ಸೂಕ್ಷ್ಮ ವ್ಯಾಯಾಮದಲ್ಲಿ ಕೂತ್ಕೊಂಡು ಮಾಡುವ ಅಭ್ಯಾಸದ ಕಡೆಗೆ ಹೋಗೋಣ. ನಿಧಾನವಾಗಿ ಎರಡು ಕೈಯನ್ನು ಮುಂದಕ್ಕೆ ಇಟ್ಕೊಳ್ತಾನೂ ಆಗ್ಬೋದು, ನಿಮಗೆ ಹೇಗೆ ಸುಲಭವಾಗ್ತದೆ ಹಾಗೆ ಕೂತ್ಕೊಳ್ಳಿ. ಕೂತ್ಕೊಳ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಶಿಥಿಲ ದಂಡಾಸನದ ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು. ಶಿಥಿಲ ದಂಡಾಸನದಲ್ಲಿ ಕೂತ್ಕೊಂಡಿದ್ದೀರಾ ಅಲ್ವಾ, ಕಾಲುಗಳು ಸ್ವಲ್ಪ ದೂರ ಇದೆ. ಹಾ ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಏನು ಮಾಡಿದೆವು, ಕುತ್ತಿಗೆಯ ಭಾಗ ಮಾಡಿದೆವು, ಭುಜದ ಭಾಗ ಮಾಡಿದೆವು, ಸೊಂಟದ ಭಾಗಕ್ಕೆ, ಎದೆಯ ಭಾಗಕ್ಕೆ, ಹೊಟ್ಟೆಯ ಭಾಗಕ್ಕೆ, ಎಲ್ಲದಕ್ಕೂ ಕೊಟ್ಟಾಯಿತು ಅಲ್ವಾ, ಕಾಲಿನ ಭಾಗಕ್ಕೂ ಸ್ವಲ್ಪ ಕೊಟ್ಟಿದ್ದೇವೆ. ಈಗ ಕಾಲಿನ ಭಾಗಕ್ಕೆ ಸೂಕ್ಷ್ಮವಾಗಿ ಒಂದು ಪ್ರತಿ ಗಂಟುಗಳಿಗೆ ಎಲ್ಲ ವ್ಯಾಯಾಮವನ್ನು ಕೊಡಬೇಕು. ಸೊಂಟದ ಭಾಗಕ್ಕೂ ಇಲ್ಲಿ ವ್ಯಾಯಾಮವನ್ನು ಕೊಡಲಿಕ್ಕಿದ್ದೇವೆ. ಈಗ ನಿಧಾನವಾಗಿ ಸ್ವಲ್ಪ ಕಾಲುಗಳನ್ನು ಹತ್ತಿರ ತಗೊಂಡು ಬರ್ತಾ ಕಾಲನ್ನು ಬೆಂಡ್ ಮಾಡುವಂಥದ್ದು, ಲೆಗ್ ಬೆಂಡಿಂಗ್. ಆಯಿತಾ? ಒಂದೊಂದಾಗಿ ಈಗ ಫಸ್ಟು ಬಲ ಕಾಲನ್ನು ಬೆಂಡ್ ಮಾಡಬೇಕು. ಹಾ ನಿಧಾನವಾಗಿ ಮುಂದಕ್ಕೆ ಕಾಲನ್ನು ನೋಡಿಲಿ, ಪಾದವನ್ನು ಕೆಳಗಡೆ ನೆಲಕ್ಕೆ ತಾಗಿಸ್ಲಿಕ್ಕಿಲ್ಲ ಹಿಮ್ಮಡಿಯನ್ನು. ಹಾ ಹಾಗೆ ಮೂರು, ನಾಲ್ಕು, ಐದು. ಹಾ ನಿಧಾನವಾಗಿ ನಿಲ್ಲಿಸ್ಕೊಳ್ತಾ ಐದು ಬಾರಿ ಅಭ್ಯಾಸವನ್ನು ಮಾಡುವ. ಈಗ ಎಡಗಾಲನ್ನು ಒಂದು, ಎರಡು, ಮೂರು, ನಾಲ್ಕು, ಐದು. ವೆರಿ ಗುಡ್. ಹಾ ಈಗ ಎರಡೂ ಕಾಲನ್ನು ಮಾಡೋಣ, ಅದೇ ಥರ ಎರಡೂ ಕಾಲನ್ನೊಮ್ಮೆ ಬೆಂಡ್ ಮಾಡೋಣ. ಹಾ ಸರಿ ಶುರು ಮಾಡೋಣ. ಒಮ್ಮೆ ಎರಡೂ ಕಾಲನ್ನ ಬೆಂಡ್ ಮಾಡಿ, ಹಾ ನಿಧಾನವಾಗಿ ಮುಂದಕ್ಕೆ. ಮತ್ತೊಮ್ಮೆ ಎರಡೂ ಕಾಲನ್ನ ಬೆಂಡ್ ಮಾಡಿ, ನಿಧಾನವಾಗಿ ಮುಂದಕ್ಕೆ. ಮತ್ತೆ ನಿಧಾನವಾಗಿ ಬೆಂಡ್ ಮಾಡಿ ಮುಂದಕ್ಕೆ, ನಿಧಾನವಾಗಿ ಬೆಂಡ್ ಮಾಡಿ ಮುಂದಕ್ಕೆ. ಹಾ ನಿಧಾನವಾಗಿ ಕೆಳಗಡೆ ಬಿಡ್ತಾ ಯಥಾಸ್ಥಿತಿಗೆ ಶಿಥಿಲ ದಂಡಾಸನದಲ್ಲಿ ಕೂತ್ಕೊಳ್ಳೋಣ. ಕಣ್ಣನ್ನು ಮುಚ್ಚಿ ಒಮ್ಮೆ ಕಾಲಿನ ಭಾಗಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ರಕ್ತದ ಸಂಚಾರ ಆಗ್ತಾ ಇದೆ, ಎಲ್ಲವನ್ನು ಗಮನಿಸ್ಕೊಳ್ತಾ ಬನ್ನಿ. ಹಾಗೇ ಗಮನಿಸ್ತಾ 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 ಉಸಿರಾಟದ ಕಡೆಗೆ ದೀರ್ಘವಾಗಿ ಒಮ್ಮೆ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ, ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಹೊರಗಡೆ ಬಿಡ್ತಾ ವಿಶ್ರಾಂತಿ, ಸಂಪೂರ್ಣವಾಗಿ ವಿಶ್ರಾಂತಿ. ಈಗ ನಾವು ಮುಂದಿನ ಅಭ್ಯಾಸ ಆಸನಗಳನ್ನು ಮಾಡಲಿಕ್ಕಿದ್ದೇವೆ. ನಾವು ಹಿಂದಿನ ಅವಧಿಗಳಲ್ಲೆಲ್ಲ ತುಂಬ ಚೆನ್ನಾಗಿ ಎಲ್ಲ ಅಭ್ಯಾಸಗಳನ್ನು ಮಾಡಿದ್ದೇವಲ್ವಾ, ಅದನ್ನು ನಾವಿಲ್ಲೊಮ್ಮೆ ಮಾಡ್ತಾ ಹೋಗುವಂಥದ್ದು. ಶಿಥಿಲೀಕರಣ ವ್ಯಾಯಾಮ ಆಗಿದೆ ನಮ್ದು. ಈಗ ಆಸನ ಕಡೆಗೆ ನಾವು ಹೋಗಬೇಕು. ನಿಧಾನವಾಗಿ ಕಾಲುಗಳನ್ನು ಜೋಡಿಸಿಕೊಳ್ತಾ ಇಲ್ಲಿ ನಾವಿವತ್ತು ಮೂರು ಅಭ್ಯಾಸಗಳನ್ನು ಮಾಡಲಿಕ್ಕಿದ್ದೇವೆ. ಒಂದು ವೃಕ್ಷಾಸನವನ್ನು, ಆನಂತರ ಶಶಾಂಕಾಸನವನ್ನು, ಆನಂತರ ಉಷ್ಟ್ರಾಸನವನ್ನು ಮಾಡಬೇಕು. ಆಗ್ಬೋದಲ್ವಾ? ಕಾಲುಗಳನ್ನು ಜೋಡಿಸಿದ್ದು, ಕೈಗಳನ್ನು ದೇಹದ ಪಕ್ಕಕ್ಕೆ ತಂದಿದ್ದೇವೆ. ಈಗ ನಿಧಾನವಾಗಿ ಎದ್ದು ನಿಂತ್ಕೊಳ್ಳುವ, ಎದ್ದು ನಿಂತು ಮಾಡುವಂಥ ವೃಕ್ಷಾಸನದ ಅಭ್ಯಾಸವನ್ನು ಮಾಡಬೇಕು. ವೃಕ್ಷಾಸನ ಅಂತೇಳಿದ್ರೆ ನಮಗೆ ಗೊತ್ತಿದೆ ಅಲ್ವಾ, ನಾವು ಕಲ್ತಿದ್ದೇವೆ. ಮರದ ಆ ರೀತಿಯಲ್ಲಿ ದೃಢವಾಗಿ ನಿಲ್ಲುವಂಥ ಒಂದು ಅಭ್ಯಾಸ. ಕಾಲುಗಳನ್ನು ಸ್ವಲ್ಪ ಹತ್ತಿರಕ್ಕೆ ತಗೊಂಡು ಬಂದು, ಕೈಗಳನ್ನು ದೇಹದ ಪಕ್ಕಕ್ಕೆ ತಗೊಂಡು ಬಂದು, ನಿಧಾನವಾಗಿ ನಮ್ಮ ಕಾಲನ್ನು, ಒಂದು ಕಾಲನ್ನು ನಿಧಾನವಾಗಿ ಮಡಿಸಿಕೊಳ್ತಾ
ತೊಡೆಯ ಮೇಲ್ಭಾಗದಲ್ಲಿ ಇಟ್ಕೊಳ್ತಾ ಕೈಯನ್ನು ನಿಧಾನವಾಗಿ ಎರಡು ಕೈಗಳನ್ನು ಭುಜದ ನೇರಕ್ಕೆ ತಗೊಂಡು ಬಂದು ಅಂಗೈಯನ್ನು ತಿರುಗಿಸಿ ಮೇಲ್ಮುಖವಾಗಿ ಮಾಡಿ ಮೇಲಕ್ಕೆ ತಗೊಂಡು ಹೋಗ್ತಾ ನಮಸ್ಕಾರ ಸ್ಥಿತಿಗೆ ಕಣ್ಣನ್ನು ತೆರೆದಿದ್ದು ಎದುರುಗಡೆಗೆ ನೋಡ್ತಾ ಇರಬೇಕು. ಕಾಲನ್ನು ಚೆನ್ನಾಗಿ ಸೇರಿಸ್ಕೊಂಡಿದ್ದೇವೆ, ನೇರವಾಗಿ ಇಟ್ಕೊಂಡಿದ್ದೇವೆ, ಎದೆಯ ಭಾಗವು ಅಗಲವಾಗಿದೆ, ಬೆನ್ನನ್ನು ತುಂಬ ಚೆನ್ನಾಗಿ ಹಿಂದೆ ಕೇಳ್ಕೊಂಡಿದ್ದೇವೆ, ಕೈಯನ್ನು ಮೇಲೆ ಕೇಳ್ಕೊಂಡಿದ್ದೇವೆ. ಅಭ್ಯಾಸದಲ್ಲಿ ಗಮನಿಸ್ತಾ ಬರಬೇಕು, ಸಂಪೂರ್ಣವಾಗಿ ಗಮನಿಸ್ತಾ ನಿಧಾನವಾಗಿ ಈಗ ಉಸಿರನ್ನು ತಗೊಂಡು ಒಮ್ಮೆ ಕೈಯನ್ನು ಮೇಲೆ ಕೇಳ್ಕೊಳ್ತಾ ಉಸಿರನ್ನು ಬಿಡ್ತಾ ಕೈಯನ್ನು ನಿಧಾನವಾಗಿ ತರ್ತಾ ಭುಜದ ನೇರಕ್ಕೆ ತಂದು ಅಂಗೈಯನ್ನು ತಿರುಗಿಸಿ ಕೆಳಮುಖವಾಗಿ ಮಾಡಿ ಕೈಯನ್ನು ಕೆಳಗಡೆ ತರುವ ಕಾಲನ್ನು ನಿಧಾನವಾಗಿ ಕೈಯ ಸಹಾಯವನ್ನು ಪಡ್ಕೊಳ್ತಾನು ಕೆಳಗಡೆ ಇಟ್ಕೊಳ್ಳಬಹುದು. ಹಾಗೆ ನಿಧಾನವಾಗಿ ಒಮ್ಮೆ ಕಣ್ಣನ್ನು ಮುಚ್ಚಿ ಆಗುವಂಥ ಬದಲಾವಣೆಯನ್ನು ಗಮನಿಸ್ಕೊಳ್ಳಿ. ಸಂಪೂರ್ಣವಾಗಿ ಗಮನಿಸ್ತಾ ನಿಧಾನವಾಗಿ ಕಣ್ಣನ್ನು ತೆರೀತಾ ಕೂತ್ಕೊಳ್ತಾ ಕಾಲನ್ನು ಮುಂದಕ್ಕೆ ಹಾಕಬೇಕು. ಇಲ್ಲಿ ವೃಕ್ಷಾಸನ ಒಂದು ಕಾಲಿನಿಂದ ನಾವಿಲ್ಲಿ ಅಭ್ಯಾಸ ಮಾಡಿದೆವು. ಸಮಯದ ಅಭಾವಕ್ಕೋಸ್ಕರವಾಗಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡುವಾಗ ಎರಡೂ ಬದಿಯನ್ನು ಮಾಡಬೇಕು. ಆಗ್ಬೋದಲ್ವಾ? ಈಗ ಕಾಲುಗಳನ್ನು ಜೋಡಿಸ್ಕೊಳ್ತಾ ಮೊದಲನೇದಾಗಿ ಉಷ್ಟ್ರಾಸನದ ಅಭ್ಯಾಸವನ್ನು ಮಾಡುವ, ಆ ನಂತರದಲ್ಲಿ ಶಶಾಂಕಾಸನದ ಅಭ್ಯಾಸವನ್ನು ಮಾಡುವ. ಕಾಂಪ್ಲಿಮೆಂಟರಿ ಪೋಶ್ಚರ್, ಉಷ್ಟ್ರಾಸನಕ್ಕೆ ಶಶಾಂಕಾಸನ ಕಾಂಪ್ಲಿಮೆಂಟರಿ ಪೋಶ್ಚರ್ ಇರುವಂಥದ್ದು. ಆಗ್ಬೋದಲ್ವಾ? ನಿಧಾನವಾಗಿ ಕಾಲುಗಳನ್ನು ಒಂದೊಂದಾಗಿ ಹಿಂದಕ್ಕೆ ತಗೊಂಡು ಹೋಗ್ತಾ ವಜ್ರಾಸನದ ಸ್ಥಿತಿಗೆ ಬರ್ತಾ ನೇರವಾಗಿ ಕೂತ್ಕೊಂಡು ನಿಧಾನವಾಗಿ ಮಂಡಿಯ ಮೇಲೆ ನಿಂತ್ಕೊಳ್ಳುವ, ಕೈಯನ್ನು ನಿಧಾನವಾಗಿ ಹಿಂದಕ್ಕೆ ತಗೊಂಡು ಎದುರುಗಡೆ ತಗೊಂಡು ಬಂದು ಉಸಿರನ್ನು ತಗೊಂಡು ದೀರ್ಘವಾಗಿ ಒಮ್ಮೆ ಉಸಿರನ್ನು ಬಿಡ್ತಾ ಮತ್ತೆ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕೈಯನ್ನು ಒಂದೊಂದಾಗೇ ಹಿಂದಕ್ಕೆ ತಗೊಂಡು ಹೋಗಿ ಕಾಲಿನ ಮೇಲೆ ಇಟ್ಕೊಳ್ಳುವ, ಪಾದದ ಮೇಲೆ ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡುವ, ಹಿಂದಕ್ಕೆ ಬಾಗಿರಬೇಕು. ಎದೆಯ ಭಾಗ ವಿಶಾಲವಾಗಿದೆ, ಪಕ್ಕೆಲುಬುಗಳನ್ನು ಎಳ್ಕೊಂಡಿದ್ದೇವೆ, ದೀರ್ಘವಾದ ಉಸಿರಾಟ ಆಗ್ತಾ ಇದೆ, ಕಾಲುಗಳನ್ನು ನೇರವಾಗಿ ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಗಮನಿಸ್ತಾ ಬರಬೇಕು. ಹಾಗೆ ಗಮನಿಸಿಕೊಳ್ತಾ ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡ್ತಾ ಒಂದೊಂದಾಗಿಯೇ ಕಾಲನ್ನು ಕೈಯನ್ನು ಮುಂದಕ್ಕೆ ತಗೊಂಡು ಬರ್ತಾ ಕೈಯನ್ನು ನಿಧಾನವಾಗಿ ಕೆಳಗಡೆ ಬಿಡ್ತಾ ನಿಧಾನವಾಗಿ ಅಲ್ಲೇ ಕೂತ್ಕೊಳ್ಳುವ, ಹಾಗೆಯೇ ಕೂತ್ಕೊಳ್ಳುವ. ಒಮ್ಮೆ ಕಣ್ಣನ್ನು ಮುಚ್ಚಿ ಗಮನಿಸಿಕೊಳ್ಳಿ. ಹಾಗೇ ಗಮನಿಸಿಕೊಂಡು ನಿಧಾನವಾಗಿ ಕೈಯನ್ನು ಹಿಂದಕ್ಕೆ ತಗೊಂಡು ಬರುವ, ಬಲಗೈಯಿಂದ ಎಡಗೈಯನ್ನು ಇಟ್ಕೊಂಡು ನಿಧಾನವಾಗಿ ಕೈಯನ್ನು ಚೆನ್ನಾಗಿ ಹಿಂದಕ್ಕೆ ಎಳ್ಕೊಳ್ತಾ ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಮುಂದಿನ ಅಭ್ಯಾಸ ಶಶಾಂಕಾಸನದ ಕಡೆಗೆ ಹೋಗುವ. ನಿಧಾನವಾಗಿ ಹೊಟ್ಟೆ ಮೊದಲು ತಾಗಬೇಕು ಕಾಲಿಗೆ, ಆ ನಂತರದಲ್ಲಿ ಎದೆಯ ಭಾಗವನ್ನು ತಾಗಿಸಿಕೊಳ್ಳುವ, ಹಾಗೆ ನಿಧಾನವಾಗಿ ಹಣೆಯನ್ನು ತಾಗಿಸಿಕೊಳ್ತಾ ಕೈಯನ್ನು ಬಿಡ್ತಾ ಮುಂದಕ್ಕೆ ತಗೊಂಡು ಹೋಗಬೇಕು. ಚೆನ್ನಾಗಿ ಎಳ್ಕೊಂಡಿರಬೇಕು. ಗಮನಿಸಿಕೊಳ್ಳುವ, ಸಂಪೂರ್ಣವಾಗಿ ಗಮನಿಸಿಕೊಳ್ತಾ ನಿಧಾನವಾಗಿ ಕೈಯನ್ನು ಬಿಡ್ತಾ ಹಿಂದಕ್ಕೆ ತಗೊಂಡು ಬರುವ, ಕೈಯನ್ನು ಯಥಾಸ್ಥಿತಿಗೆ ಹಿಡ್ಕೊಳ್ತಾ ನಿಧಾನವಾಗಿ ಹಣೆಯನ್ನು ಮೇಲಕ್ಕೆ ಎತ್ಕೊಳ್ತಾ ಎದೆಯ ಭಾಗವನ್ನು ಎತ್ತಿ ಹೊಟ್ಟೆಯ ಭಾಗವನ್ನು ಎತ್ತಿ ಮಧ್ಯಕ್ಕೆ ಬರ್ತಾ ಕೈಯನ್ನು ಹಿಂದಕ್ಕೆ ಕೆಳಗಡೆ ಎಳ್ಕೊಳ್ಳಿ. ಹಾಗೇ ನಿಧಾನವಾಗಿ ಕೈಯನ್ನು ಬಿಟ್ಟು ಬಿಡುವ, ಕಣ್ಣನ್ನು ಮುಚ್ಚಿರುವ, ಕಣ್ಣನ್ನು ಮುಚ್ಚುತ್ತಾ ಪೂರ್ಣವಾಗಿ ಗಮನಿಸ್ತಾ ನಿಧಾನವಾಗಿ ಒಂದೊಂದಾಗಿಯೇ ಕಾಲನ್ನು ಮುಂದಕ್ಕೆ ಹಾಕ್ತಾ ಶಿಥಿಲ ದಂಡಾಸನದ ಸ್ಥಿತಿಗೆ ಬರಬೇಕು. ಗಮನಿಸ್ಕೊಳ್ಳಿ, ಇವತ್ತು ನಾವಿಲ್ಲಿ ವೃಕ್ಷಾಸನ, ಉಷ್ಟ್ರಾಸನ, ಶಶಾಂಕಾಸನ ಮೂರು ಅಭ್ಯಾಸಗಳನ್ನು ಮಾಡಿದ್ದೇವೆ. ಇದರ ಪೂರ್ಣ ಉಪಯೋಗವನ್ನು ನಾವಿಲ್ಲಿ ಪಡ್ಕೊಳ್ಬೇಕು, ಗಮನಿಸಿಕೊಳ್ಳುವ. ಹೀಗೆ ನಾವು ಮನೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಬರುವ, ಇದರ ಪೂರ್ಣ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು. ಆಗ್ಬೋದಲ್ವಾ? ಸ್ವಲ್ಪ ಗಮನಿಸಿಕೊಂಡು ಅಭ್ಯಾಸವನ್ನು ಮಾಡ್ತಾ ಹೋಗುವ, ಸರಿ ಅಲ್ವಾ? ಹಾಂ.
ನಮಸ್ತೆ ಮಕ್ಕಳೇ ಇವತ್ತು ನಾವು ಪ್ರಾಣಾಯಾಮದ ಕುರಿತು ಚಿಂತನೆ ಮತ್ತು ಅಭ್ಯಾಸ ಮಾಡಿ ಅದರ ಪ್ರಯೋಜನಗಳನ್ನು ಪಡೆಯೋಣ ಕಳೆದ ಕ್ಲಾಸ್ನಲ್ಲಿ ನಾವು ಫಸ್ಟ್ ಸೆಕೆಂಡ್ ಥರ್ಡ್ ವೀಕ್ ನಲ್ಲಿ ಅಂದ್ರೆ ಐ ಮೀನ್ ಮೂರು ಹಂತದ ಒಂದನೇ ಹಂತದ ಎರಡನೇ ಹಂತ ಮೂರನೇ ಹಂತದ ವಿಭಾಗೀಯ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಿದೀವಿ ಸೊ ಹೀಗಾಗಿ ನಾವು ಈ ದಿನ ಏನಪ್ಪಾ ಅಂದ್ರೆ ನಾಲ್ಕನೇ ಹಂತದ ಅಭ್ಯಾಸವನ್ನು ಮಾಡೋಣ ವಿಭಾಗೀಯ ಪ್ರಾಣಾಯಾಮದಲ್ಲಿ ಪ್ರಾರಂಭದಲ್ಲಿ ನಾವು ಚಿನ್ಮುದ್ರೆಯಲ್ಲಿ ನಾವು ಪಠ್ಯ ಭಾಗವನ್ನು ಗಮನಿಸ್ತಾ ಅಭ್ಯಾಸವನ್ನು ಮಾಡಿದೀವಿ ನೆಕ್ಸ್ಟ್ ಎರಡನೆಯ ಬಾರಿ ಏನಪ್ಪಾ ಅಂದ್ರೆ ನಾವು ಹೃದಯ ಭಾಗವನ್ನು ಅಭ್ಯಾಸವನ್ನು ಮಾಡ್ತಾ ಅಂದ್ರೆ ನಾವು ಅಬ್ಸರ್ವೇಷನ್ ಮಾಡ್ತಾ ನಾವು ಅದು ಯಾವ ಮುದ್ರೆಯಲ್ಲಿ ಚಿನ್ಮಯ ಮುದ್ರೆಯಲ್ಲಿ ಓಕೆ ಆಮೇಲೆ ಮೂರನೇದಾಗಿ ನಾವು ಮೂರನೇ ಹಂತದ ಅಭ್ಯಾಸದಲ್ಲಿ ಉಸಿರು ತೋತಾ ಭುಜಗಳನ್ನ ಮೇಲುಗಡೆ ಮಾಡೋದು ಮತ್ತು ಭುಜಗಳನ್ನ ಕೆಳಗಡೆ ಮಾಡೋದು ಈ ಒಂದು ಮೂರನೇ ಹಂತದ ಅಭ್ಯಾಸವನ್ನು ನಾವು ಆದಿ ಮುದ್ರೆಯಲ್ಲಿ ಮಾಡಿದ್ದೀವಿ ಇನ್ನು ನಾಲ್ಕನೇ ಹಂತದ ಅಭ್ಯಾಸವನ್ನು ಈ ಪೂರ್ಣವಾಗಿ ಎಲ್ಲವಾಗಿ ಪಠ್ಯ ಭಾಗವನ್ನು ಗಮನಿಸ್ತಾ ಮತ್ತು ಹೃದಯ ಭಾಗವನ್ನು ಮತ್ತು ಭುಜಗಳನ್ನು ಮೇಲುಗಡೆ ಮಾಡ್ತಾ ಈ ಅಭ್ಯಾಸವನ್ನು ಒಟ್ಟಾರೆಯಾಗಿ ಮಾಡುವ ಒಂದು ಏನು ಒಂದು ವ್ಯವಸ್ಥೆ ಒಂದು ಏನಂತ ಕರಿತೇವೆ ಉಸಿರಾಟ ಕ್ರಮವೇ ಇದು ಪೂರ್ಣ ಯೌಗಿಕ ಅಭ್ಯಾಸ ಅಂತ ಕರಿತೇವೆ ಉಸಿರಾಟ ಅಭ್ಯಾಸ ಅಂದರೆ ನಾಲ್ಕನೇ ಹಂತದ ಅಭ್ಯಾಸ ವಿಭಾಗೀಯ ಪ್ರಾಣಾಯಾಮದ ಓಕೆ ನಾವು ಈ ಅಭ್ಯಾಸವನ್ನು ಮುಂದುವರಿಸ್ಬೋದಾ ಈಗ ನಾವು ಸಿದ್ಧತೆಯಲ್ಲಿ ನಮಗೆ ಇಷ್ಟವಾದ ಆಸನದಲ್ಲಿ ಆರಾಮವಾಗಿ ಸುಖಾಸನ ಅಂದರೆ ಸುಖಾಸನದಲ್ಲಿ ತೆಗೆದುಕೊಳ್ಳಿ ಬೇಕಾದರೆ ನೀವು ವಜ್ರಾಸನದಲ್ಲಿ ತೆಗೆದುಕೊಳ್ಳಿ ಸೊ ಆರಾಮವಾಗಿ ಕುಳಿತುಕೊಳ್ಳೋಣ ಬೆನ್ನು ಕತ್ತು ನೇರವಾಗಿರಬೇಕು ಮನಸ್ಸು ಪ್ರಶಾಂತವಾಗಿರಬೇಕು ಮುಖ ನಗುತ್ತಾ ಇರಬೇಕು ಹೂ ಅರಳಿದ ಹಾಗೆ ಆ ರೀತಿ ಮತ್ತು ಈಗ ನಾವು ಯಾವ ಮುದ್ರೆಯಲ್ಲಿ ಇರಬೇಕಂತೇಳಿದ್ರೆ ಬ್ರಹ್ಮ ಮುದ್ರೆಯಲ್ಲಿ ನಡಿ ಈಗ ನಾವು ಬ್ರಹ್ಮ ಮುದ್ರೆಯನ್ನು ತೆಗೆದುಕೊಳ್ಳೋಣ ನಮ್ಮ ಕಿಬ್ಬೊಟ್ಟೆಗಳ ಕೆಳಗೆ ಮಾಡ್ತಾ ಹೃದಯವನ್ನು ವಿಶಾಲ ಮಾಡಿಕೊಳ್ಳುತ್ತಾ ಈ ಒಂದು ನಾಲ್ಕನೇ ಹಂತದ ಅಭ್ಯಾಸವನ್ನು ಮುಂದುವರಿಯೋಣ ಓಕೆ ಈಗ ಸಾವಕಾಶವಾಗಿ ಕಣ್ಣು ಮುಚ್ಚುತ್ತಾ ಈ ಒಂದು ಅಭ್ಯಾಸಕ್ಕೆ ನಾವು ಹೋಗೋಣ ಸಾವಕಾಶವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರು ಒಳಗೆ ಉಸಿರನ್ನು ಹೊರಗಡೆ ತೆಗೆದುಕೊಳ್ಳುತ್ತಾ ಪ್ರಾರಂಭದಲ್ಲಿ ನಮ್ಮ ಹೊಟ್ಟೆಯ ಭಾಗ ಮುಂದುಗಡೆ ಬರುತ್ತಾ ಇರೋದನ್ನು ಹಾಗೆಯೇ ನಮ್ಮ ಹೃದಯ ಭಾಗವು ವಿಶಾಲವಾಗುತ್ತಿರುವುದು ಹಾಗೆಯೇ ಉಸಿರು ತೋತಾ ನಮ್ಮ ಎರಡೂ ಭುಜಗಳು ಮೇಲುಗಡೆ ಬರುತ್ತದನ್ನು ಗಮನಿಸ್ತಾ ಹಾಗೆಯೇ ಉಸಿರನ್ನು ನಿಚ್ಚ್ವಾಸ ಅಂದರೆ ಉಸಿರನ್ನು ಹೊರಗಡೆ ಬಿಡುತ್ತಾ ನಮ್ಮ ಭುಜವು ಕೆಳಗಡೆ ಹೋಗ್ತಾ ಇದೆ ಮತ್ತು ನಮ್ಮ ಹೃದಯ ಭಾಗವು ಒಳಗಡೆ ಹೋಗ್ತಾ ಇರೋದನ್ನು ಹೊಟ್ಟೆಯ ಭಾಗವು ಕೂಡ ಮುಂದುಗಡೆ ಬರ್ತಾ ಇದನ್ನು ಗಮನಿಸೋಣ ಮತ್ತೆ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಮತ್ತೆ ಹೃದಯ ಮತ್ತು ಭುಜಗಳು ಮೇಲುಗಡೆ ಹೋಗುತ್ತಿರೋದನ್ನು ಗಮನಿಸೋಣ ಉಸಿರು ಹೊರಗೆ ಈ ಒಂದು ಅಭ್ಯಾಸವನ್ನು ನಿರಂತರವಾಗಿ ನಾವು ಕೆಲವೊಂದು ಹೊತ್ತು ಮುಂದುವರಿಸೋಣ ಈ ಒಂದು ಅಭ್ಯಾಸದಲ್ಲಿ ನಮ್ಮ ದೇಹವನ್ನು ಅತ್ಯಂತ ಸಡಿಲವಾಗಿ ಬಿಟ್ಟುಕೊಂಡು ನಾವು ಮೂರು ಭಾಗದಲ್ಲಿ ನಾವು ಗಮನಿಸುವಿಕೆಯನ್ನು ಮುಂದುವರಿಸಬೇಕು ನಮ್ಮ ಹೊಟ್ಟೆಯ ಭಾಗ ಮತ್ತು ಹೃದಯ ಭಾಗ ಮತ್ತು ಭುಜಗಳನ್ನು ಉಚ್ಛ್ವಾಸದಲ್ಲಿ ಗಮನಿಸ್ತಾ ಮತ್ತು ಮೇಲುಗಡೆ ತೆಗೆದುಕೊಂಡು ಹೋಗೋದು ಹಾಗೆಯೇ ಉಸಿರನ್ನು ಹೊರಗಡೆ ಬಿಡುತ್ತಾ ನಮ್ಮ ಹೃದಯ ಭಾಗವು ಕೆಳಗಡೆ ಹೃದಯ ಭಾಗ ಮತ್ತು ಭುಜಗಳ ಮತ್ತು ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಇರೋದು ಪೂರಕ ರೇಚಕ ಈ ಒಂದು ಸಮಯವನ್ನು ಆನಂದವಾಗಿ ಈ ಒಂದು ಅಭ್ಯಾಸಕರಿಗೆ ಮುಂದುವರಿಸೋಣ ದೀರ್ಘವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಈ ಒಂದು ಅಭ್ಯಾಸವನ್ನು ಮುಂದುವರಿಸ್ತಾ ಹಾಗೆಯೇ ಸಂಪೂರ್ಣವಾಗಿ ಹೊಟ್ಟೆಯಲ್ಲಿರುವ ಉಸಿರನ್ನು ಹೊರಗಡೆ ಹಾಕ್ತಾ ಈ ಒಂದು ಪೂರ್ಣ ಯೋಗಿಕ ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದೀವಿ ಉಸಿರು ಒಳಗಡೆ ತೆಗೆದುಕೊಳ್ಳುತ್ತಾ ಹೊಟ್ಟೆ ಮತ್ತು ಹೃದಯ ನಮ್ಮ ಭುಜಗಳನ್ನು ಗಮನಿಸೋಣ ಉಸಿರನ್ನು ರಿಟರ್ನ್ ಹೊರಗಡೆ ಕಳಿಸುತ್ತಾ ನಮ್ಮಲ್ಲಿರುವ ಎಲ್ಲ ಟಾಕ್ಸಿನ್ನ ಹೊರಗಡೆ ಹಾಕ್ತಾ ಉಸಿರನ್ನು ಹೊರಗಡೆ ಹಾಕೋಣ ವಿಶ್ರಾಂತಿ ರಿಲ್ಯಾಕ್ಸ್ ನಮ್ಮ ಹಸ್ತವನ್ನು ರಿಲ್ಯಾಕ್ಸ್ ಮಾಡೋಣ ಚೆನ್ನಾಗಿ ಹಸ್ತವನ್ನು ರಬ್ ಮಾಡ್ತಾ ನಮ್ಮ ಕಣ್ಣುಗಳ ಮೇಲೆ ಕಪ್ಪ ಆಕಾರದಲ್ಲಿ ಹಸ್ತಗಳನ್ನು ಮಾಡಿಕೊಂಡು ಕಣ್ಣುಗಳಿಗೆ ರಿಲ್ಯಾಕ್ಸ್ ಮಾಡಿ ಸಾವಕಾಶವಾಗಿ ನಾವು ಕಣ್ಣುಗಳನ್ನು ಓಪನ್ ಮಾಡೋಣ
ಮಕ್ಕಳೇ ಈಗ ನಾವು ವಿಭಾಗೀಯ ಪ್ರಾಣಾಯಾಮದ ಪೂರ್ಣ ಯೌಗಿಕ ಅಭ್ಯಾಸವನ್ನು ಮಾಡಿದ್ವಿ. ಈ ಒಂದು ಅಭ್ಯಾಸವನ್ನು ನಿರಂತರ ಮಾಡಿದಂತಂದ್ರೆ ನಮ್ಮ ಉದರದ ಸಮಸ್ಯೆ ಯಾವುದೇ ಇರಲಿ, ನಮ್ಮ ಹೃದಯದ ಸಮಸ್ಯೆ ಆಗಿರ್ಬೋದು, ನಮ್ಮ ಭುಜಗಳ ಸಮಸ್ಯೆ, ಯಾವುದಾದ್ರು ಸಮಸ್ಯೆಗಳಿದ್ದರೆ ಕೂಡ ನಮಗೆಲ್ಲರ ನಿವಾರಣೆ ಆಗಿ ನಮ್ಮ ನೆನಪಿನ ಶಕ್ತಿ ಆಗಿರ್ಬೋದು, ಹಲವಾರು ಪ್ರಯೋಜನ ಏನಪ್ಪ ಅಂದರೆ ಇದರಿಂದ ನಾವು ಪಡೆಯುತ್ತೇವೆ ಮಾನಸಿಕವಾಗಿ ನೆಮ್ಮದಿ, ದೇಹ ಹಗುರಾಗಿ, ಮನಸ್ಸು ಹಗುರಾಗಿ, ದೇಹ ಏನಪ್ಪ ಅಂದರೆ ಸದೃಢವಾಗಿ, ದೈಹಿಕವಾಗಿ ಸದೃಢ ಆಗಿ ಮಾನಸಿಕವಾಗಿ ನಾವು ನೆಮ್ಮದಿಯನ್ನು ಕಾಣ್ತೀವಿ. ಆದ್ದರಿಂದ ತಮ್ಮೆಲ್ಲ ಮಕ್ಕಳು ಈ ಒಂದು ಅಭ್ಯಾಸವನ್ನು ಬೆಳಗ್ಗೆ ಸಾಯಂಕಾಲ ಕೆಲವೊಂದು ಹೊತ್ತು ಮಾಡ್ತಾರೆ ಅಂತ ಅನ್ಕೋತೀನಿ. ಈ ಒಂದು ಯೋಗಿಕ ಅಭ್ಯಾಸ ಮತ್ತು ಈ ಒಂದು ವಿಭಾಗೀಯ ಪ್ರಾಣಾಯಾಮ ಅಭ್ಯಾಸ ನಮಗೆ ಅರ್ಥವಾಗಿದೆ ಅಂತ ಅನ್ಕೋತಾ ನಾವು ಇವತ್ತಿನ ಪ್ರಾಣಾಯಾಮವನ್ನು ಮುಗಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಾವು ಪ್ರಾಣಾಯಾಮದ ಮೇಲೆ ಸರದಿ ಬರೋದು ಪ್ರತ್ಯಾಹಾರದ. ಪ್ರತ್ಯಾಹಾರದ ಬಗ್ಗೆ ನಾವು ಹಲವಾರು ಕ್ಲಾಸ್ಗಳಲ್ಲಿ ನಮ್ಮ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿದ್ದೀವಿ ಮತ್ತು ಹೇಗೆ ಮಾಡೋದು ಅದರ ಅನುಭವಗಳನ್ನೆಲ್ಲ ಕಂಡುಹಿಡಿದ್ದೀವಿ. ಸೊ ಇವತ್ತು ಬಂದಿರುವಂಥ ಟಾಪಿಕ್ ಏನಂತ ಹೇಳಿದ್ರೆ ನಿಸರ್ಗವನ್ನು ಗಮನಿಸುವುದು ಮತ್ತು ಟಿವಿಯನ್ನು ಹೋಲಿಕೆ ಮಾಡುವುದಂತ ಹೇಳಿ. ಸೊ ಇಲ್ಲಿ ನಿಸರ್ಗ ಮತ್ತು ಇಲ್ಲಿ ಟಿವಿಯನ್ನು ಎರಡೂ ಒಂದಾಗಿ ನಮ್ಮ ಅದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿಮಗೆ ಗೊತ್ತಾಗುತ್ತೆ, ಅನುಭವಕ್ಕೆ ಬಂದಿರುತ್ತೆ. ಸೊ ಹೀಗಾಗಿ ನಿಸರ್ಗ ಅಂತ ಹೇಳಿದಾಗ ಇದು ದೇವರು ಮಾಡಿದ್ದು, ಐ ಮೀನ್ ನ್ಯಾಚುರಲ್ಲಾಗಿ, ಓಕೆ, ನೈಸರ್ಗಿಕವಾಗಿ ಬಂದಂಥದ್ದು. ಸೊ ಈ ಟಿ ವಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನಪ್ಪ ಅಂತ ಹೇಳಿದ್ರೆ ಈಗ ಮೊಬೈಲ್ ಆಗಿರ್ಬೋದು, ಇವು ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳು ಏನಿದೆ ಇದು ಮನುಷ್ಯ ಮಾಡಿದ್ದು ಅಂತೇಳಿ. ಅಂದರೆ ಹೆಚ್ಚು ಬಾಳಿಕೆ ಆಗಿರ್ಬೋದು, ಆರೋಗ್ಯಕರವಾಗಿದ್ದು ಯಾವುದಂತ ನಿಮಗೆ ಗೊತ್ತಾಗುತ್ತೆ. ನಿಸರ್ಗದಲ್ಲಿ ಹೋದಾಗ ನಾವು ಏನಪ್ಪ ಅಂದರೆ ಪಂಚಭೂತಗಳನ್ನೆಲ್ಲ ಅನುಭವಕ್ಕೆ ಬರ್ತವೆ. ಅದು ಚೆನ್ನಾಗಿ ತಂಪಾಗಿ ಬೀಸುವ ಗಾಳಿ ಆಗಿರ್ಬೋದು, ಸೂರ್ಯನ ಕಿರಣಗಳಾಗಿರ್ಬೋದು ಮೈ ಮೇಲೆ ಬಿದ್ದಾಗ ನಮಗೆ ಹಲವಾರು ಏನಪ್ಪ ಆರೋಗ್ಯಕರ ಏನಪ್ಪ ಅಂದರೆ ಲಾಭಗಳು ಉಂಟಾಗುತ್ತವೆ. ಅದೇ ರೀತಿಯಾಗಿ ಏನಪ್ಪ ಅಂತ ಹೇಳಿದರೆ ಭೂಮಿ ನೋಡಿದಾಗ ಅದು ಗ್ರಾವಿಟೇಷನ್ ಪವರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಮತ್ತು ನೀರು, ಹರಿಯುವ ನೀರು, ನಾವು ದಿನಾಲೂ ಸ್ನಾನ ಮಾಡ್ತೇವೆ, ಆ ಸ್ನಾನ ಮಾಡಿದಾಗ ತಂಪಾದ ನೀರನ್ನ ಸ್ನಾನ ಮಾಡಿದಾಗ ಅದು ಒಂದು ಏನಂತ ಕರಿತೇವೆ, ಆನಂದವೇ ಬೇರೆ, ಸಂತೋಷ ಬೇರೆ. ಮತ್ತು ಅದ್ರ ಜೊತೆಗೆ ಅದೊಂದು ಆರೋಗ್ಯಪೂರ್ವಕವಾಗಿರುವಂಥ ಒಂದು ನೈಸರ್ಗಿಕವಾದ ಚಿಕಿತ್ಸೆಯೂ ಕೂಡ ಅಂತ ಹೇಳ್ತಾರೆ, ನ್ಯಾಚುರೋಪತಿಯಲ್ಲಿ ಅದೊಂದು ಚಿಕಿತ್ಸೆ ಅಂತ ಕರೀತಾರೆ. ಸೊ ಹೀಗಾಗಿ ಪಂಚಭೂತಗಳು ನೀವೆಲ್ಲ ಇದು ಬೇರೆ, ಬಟ್ ಮಾನವ ರೆಡಿ ಮಾಡಿದಂಥ ಟಿ ವಿ ಮತ್ತು ಮೊಬೈಲ್ಗಳ ಮುಂದೆ ಕುಂತ್ಕೊಂಡು ಸಮಯನ ಹಾಳು ಮಾಡ್ಕೋತಾ ಇರ್ತೀವಿ, ಮತ್ತು ನಾವು ಹೆಚ್ಚಾಗಿ ಏನಪ್ಪ ಎನರ್ಜಿ ಕೂಡ ವೇಸ್ಟ್ ಆಗ್ತಾ ಇರ್ತೀವಿ. ಹೀಗಾಗಿ ನಾವು ಹೋಲಿಕೆ ಮಾಡಿದ ನಾವು ನೋಡಿದಾಗ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ. ಹೀಗಾಗಿ ನಾವು ಸರಿಯಾದ ಮಾರ್ಗವನ್ನು ಹಿಡ್ಕೋಬೇಕು. ಇದರಿಂದ ಏನಾಗುತ್ತೆ, ಪ್ರತ್ಯಾಹಾರ ಅಂತ ಹೇಳಿದಾಗ ನಾವು ಯಾವುದು ಸರಿ ಮಾಡೋದನ್ನು ಹೇಗೆ ಅಂತ ಗೊತ್ತಾಗುತ್ತೆ. ನಮ್ಮ ಏನಂತ ಕರಿತೇವೆ, ಪಂಚೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ಸೊ ಹೀಗಾಗಿ ಇವನ್ನೆಲ್ಲವನ್ನು ಸರಿಯಾದ ರೂಪದಲ್ಲಿ ಬಳಸಿದ್ದೆ ಆತಂದರೆ ನಾವು ಯಾವುದೇ ರೀತಿ ತೊಂದರೆಗಳನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ಎಲೆಕ್ಟ್ರಾನಿಕ್ ಏನು ಉಪಕರಣಗಳಿವೆ ಇವನ್ನಷ್ಟು ದೂರಿಟ್ಟು, ನಮ್ಮ ಮನಸ್ಸನ್ನು ಅದರಿಂದ ದೂರಿಟ್ಟು ನಾವು ಆದಷ್ಟು ಏನಪ್ಪ ಅಂದರೆ ಈಗ ನೈಸರ್ಗಿಕವಾಗಿ ಬೆರೆಯೋದೇ ಒಂದು ಒಳ್ಳೆಯ ಮಾರ್ಗ ಅಂತ ಅನಿಸ್ತಿದೆ. ಸೊ ತಮಗೂ ಕೂಡ ಹೀಗೆ ಅನಿಸ್ತಾ ಇರಬೇಕು, ಮತ್ತೆ ಯಾಕಂದರೆ ಅನುಭವ ಬಂದಿರುತ್ತೆ ನಿಮಗೆ. ಸೊ ಹೀಗಾಗಿ ಹೆಚ್ಚಾದ ಸಮಯವನ್ನು ನಾವು ಪರಿಸರ ಜೊತೆಗೆಯನ್ನು ಕಳೆಯೋಣ. ಮತ್ತು ಇದು ನಮಗೆ ಹಲವಾರು ಮಾರಕ ಏನಪ್ಪ ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಇಂಥ ಒಂದು ಉಪಕರಣಗಳಿಂದ ದೂರಿದ್ದು ಟೈಮ್ ವೇಸ್ಟ್ ಮಾಡದೆ ಎನರ್ಜಿ ವೇಸ್ಟ್ ಮಾಡದೆ ನಾವು ಆ ಒಂದು ಪರಿಸರ ಪ್ರಕೃತಿಯ ಮಾತೆಯ ಮಡಲಲ್ಲಿ ಏನಪ್ಪ ಅಂದರೆ ಬೆಳೆದು ಒಂದು ಆರೋಗ್ಯಶಾಲಿಯಾಗಿ ಪಡೆಯೋಣ. ಈ ಒಂದು ಅನುಭವನ ತಾವೆಲ್ಲರೂ ಹಂಚ್ಕೋತೀರಿ ಮತ್ತು ಇದನ್ನು ಮುಂದುವರಿಸ್ತಾರೆ ಅಂತ ನನಗೊಂದು ನಂಬಿಕೆ. ಮಾಡ್ತಾರಲ್ಲ ಮಕ್ಕಳೇ, ಈಗ ನಾವು ಮುಂದಿನ ಅಭ್ಯಾಸವಾದಂಥದ್ದು ಧಾರಣಾ ಧ್ಯಾನದ ಕಡೆಗೆ ಹೋಗುವ. ನಾವು ಎಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ ಈಗಾಗಲೇ ಅಲ್ವಾ. ಈಗ ಇವತ್ತು ನಾವು ಇದರಲ್ಲಿ ಕೇವಲ ಅಭ್ಯಾಸದ ಕಡೆಗೆ ಹೋಗುವ. ನಾವೆಲ್ಲ ದಿನಾ ಮಾಡ್ತಾ ಬಂದಿದ್ದೇವೆ ಅಲ್ವಾ, ಇದರ ಅವಧಿ ಹಿಂದಿನ ಅವಧಿಗಳಲ್ಲೂ ತುಂಬ ಕಲ್ತಿದ್ದೇವೆ. ನಾವು ನೇರವಾಗಿ ಕೂತ್ಕೊಳ್ಳುವ, ಬೆನ್ನು ನೇರವಾಗಿರಲಿ, ನಿಮಗೆ ಸುಲಭವಾಗುವಂಥ ಒಂದು ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸುಖಾಸನ ಇರ್ಬೋದು, ಅರ್ಧ ಪದ್ಮಾಸನ ಇರ್ಬೋದು, ವಜ್ರಾಸನ ಇರ್ಬೋದು. ಆದರೆ ಈ ಸ್ಥಿತಿಯಲ್ಲಿ ನಾನು ಹೇಳಿದ್ದೆ, ಈ ಸ್ಥಿತಿಯಲ್ಲಿ ಕೂತ್ಕೊಂಡ ಮೇಲೆ ಅಲುಗಾಟ ಇರಬಾರ್ದು. ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಚಿನ್ಮುದ್ರೆಯನ್ನು ಧರಿಸ್ತಾ ಮಂಡಿಯ ಮೇಲೆ ಇಟ್ಕೊಳ್ತಾ ನಿಧಾನವಾಗಿ ಮೃದುವಾಗಿ ಕಣ್ಣನ್ನು ಮುಚ್ಚಿರಿ. ಪೂರ್ಣ ಸಂಪೂರ್ಣವಾಗಿ ಗಮನಿಸ್ತಾ ಬನ್ನಿ. ದೇಹವನ್ನೆಲ್ಲ ಒಮ್ಮೆ ಗಮನಿಸಿಕೊಳ್ಳುವ, ಹೊರಗೆ ತುಂಬ ಶಬ್ದಗಳು ನಮಗೆ ಕೇಳಿಸ್ತಾ ಇರ್ಬೋದು. ಇದೆಲ್ಲವನ್ನೊಮ್ಮೆ ಗಮನಿಸಿ ಅಲ್ಲೇ ಬಿಡುವ ಪ್ರಯತ್ನವನ್ನು ಮಾಡುವ.
ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಯೋಚನೆಯನ್ನು ಮಾಡುವುದು ಬೇಡ. ನಿಶ್ಚಲವಾಗಿ ಯಾವುದಾದರೂ ಒಂದು ಸ್ಥಿತಿಯಲ್ಲಿ ನಾನು ಆವಾಗ ಹೇಳಿದ್ದೆ, ಅದೇ ಸ್ಥಿತಿಯಲ್ಲಿರಬೇಕು. ಸುಖಾಸನದಲ್ಲಿದ್ದರೆ ಕೇವಲ ಸುಖಾಸನದಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಪದೇ ಪದೇ ಸ್ಥಿತಿಯನ್ನು ಬದಲಿಸಲಿಕ್ಕೆ ಹೋಗಬೇಡಿ. ಚಿನ್ಮುದ್ರೆಯನ್ನು ಇಟ್ಟುಕೊಂಡಾಗ ಚಿನ್ಮುದ್ರೆಯ ಸ್ಥಿತಿಯಲ್ಲೇ ಇರಿ. ಯಾವುದೇ ಕಾರಣಕ್ಕೂ ಚಿನ್ಮುದ್ರೆಯನ್ನು ಬದಲಿಸಲಿಕ್ಕೆ ಹೋಗಬೇಡಿ. ಆವಾಗ ಹೆಚ್ಚೊತ್ತು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈಗಾಗಲೇ ತುಂಬ ಅವಧಿಗಳಲ್ಲಿ ಇದನ್ನು ಮಾಡ್ತಾ ಬಂದಿದ್ದೇವೆ. ಇದರಿಂದ ನಮಗೆ ಇನ್ನಷ್ಟು ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ತಾ ಇದೆ. ಪ್ರತಿದಿನ ನಾವಿದನ್ನು ನಾವು ಅಭ್ಯಾಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಹೀಗೆ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಇದರಿಂದ ತುಂಬ ಏಕಾಗ್ರತೆಯನ್ನು ಜಾಸ್ತಿಯಾಗಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದೇ ಥರ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ತಗೊಳ್ಕೊಳ್ತಾ ನಿಧಾನವಾಗಿ ಚಿನ್ಮುದ್ರೆಯನ್ನು ಬಿಡ್ತಾ ಎಡುಕೆಯನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ ಮುಖದ ಮೇಲೆಲ್ಲ ಸವರ್ಕೊಳ್ತಾ ಮತ್ತೊಮ್ಮೆ ಚೆನ್ನಾಗಿ ಉಜ್ಜಿ ಕಣ್ಣಿನ ಮೇಲ್ಭಾಗದಲ್ಲಿಟ್ಟು ಕೈಯನ್ನು ಕೆಳಗಡೆ ತರ್ತಾ ಕಣ್ಣನ್ನು ನಿಧಾನವಾಗಿ ತೆರೆಯೋಣ. ಈ ಅಭ್ಯಾಸವನ್ನು ನಿಮ್ಮ ಮನೆಯಲ್ಲೂ ಮಾಡ್ತಾ ಬರಬೇಕು. ಎಷ್ಟೊತ್ತು ಆಗ್ತದೆ ಅಷ್ಟು ಹೊತ್ತು ನಿಶ್ಚಲವಾಗಿ ಕೂತ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಪದೇ ಪದೇ ಚೇಂಜ್ ಮಾಡುವಂಥದ್ದು ಈ ಥರ ಎಲ್ಲ ಮಾಡಬಾರ್ದು. ಆಗ್ಬೋದಲ್ವಾ? ಎಲ್ಲರೂ ಮಾಡ್ತೀರಲ್ವಾ? ಹಾಂ, ಸರಿ. ನಮಸ್ತೆ ಮಕ್ಕಳ, ಈಗ ನಾವು ಉಚ್ಚಾರಣ ಅಭ್ಯಾಸವನ್ನು ಮಾಡೋಣ. ಎಲ್ಲರೂ ಒಮ್ಮೆ ನೇರ ಕೂತ್ಕೊಳ್ಳಿ ನೋಡೋಣ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳೋಣ. ಎರಡೂ ಕೈಗಳು ನಮಸ್ಕಾರ ಮುದ್ರಾ. ಈಗ ನಿಧಾನವಾಗಿ ಎಲ್ಲರೂ ಕಣ್ಣು ಮುಚ್ಚಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾತ್ ಉರುವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ನಮಸ್ತೆ ಮಕ್ಕಳ, ಇವತ್ತಿನ ಅಭ್ಯಾಸ ಹೇಗಿತ್ತು? ಅಭ್ಯಾಸನ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ಅವಧಿನ ಶಾಂತಿ ಮಂತ್ರದೊಂದಿಗೆ ಮುಗಿಸೋಣವಾ? ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ಎರಡೂ ಕೈಗಳು ನಮಸ್ಕಾರ ಮುದ್ರಾ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚೋಣ. ಒಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ದೀರ್ಘವಾದ ಉಸಿರನ್ನು ಬಿಡಿ. ಮೂರು ಬಾರಿ ಓಂಕಾರ ಹೇಳೋಣ. ಒಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ
सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः। ನಿಧಾನವಾಗಿ ಎರಡು ಹಸ್ತವನ್ನ ಪರಸ್ಪರ ಉಜ್ಜೋಣ, ನಿಧಾನವಾಗಿ ಕಪ್ಪಿನ ಆಕಾರದಲ್ಲಿ ಕಣ್ಣಿನ ಮೇಲೆ ಒತ್ತೋಣ, ಹಸ್ತವನ್ನ ನೋಡುತ್ತಾ ಕೈಗಳನ್ನ ತೆರೆಯೋಣ, ಮಕ್ಕಳ ಇವತ್ತಿನ ಅಭ್ಯಾಸ ತುಂಬಾ ಚೆನ್ನಾಗಿ ಎಲ್ಲರೂ ಅಭ್ಯಾಸ ಮಾಡಿದ್ದೀರಾ, ಮತ್ತೆ ಸಿಗೋಣವಾ।